ಎಲ್ರಿಗೂ ಬಹಳ ಕುತೂಹಲ. ಈ ಕಾರಣಕ್ಕೆ ಇಷ್ಟೊಂದು ತಾಕತ್ತಾಗಿರೋ ಚಲನಾಯ ಸ್ವಾಮಿ ಅವ್ರ ಬಗ್ಗೆ ಭರವಸೆ ಇರುತ್ತೆ, ಇನ್ನು ಕುತೂಹಲದಲ್ಲಿ ಕಾಯ್ತಾಳೆ. ಮಂಡ್ಯದ ಫಲಿತಾಂಶ ಏನು ಯಾರು ಬರ್ದಿಟ್ಕೊಂಡಿಲ್ಲ, ಅಸ್ ರಿಯಾಲಿಟಿ ಹೇಳ್ಬೇಕು ಅಂದ್ರೆ ನೀವು ಇದು ಎಲ್ಲಿಗೆ ಬರ್ತು ಅಂದ್ರೆ, ಸುಮಲತಾ ಅವರು ಚುನಾವಣೆಯಲ್ಲಿ ನೀವು ಗೆಲ್ಸಿ ಅವರು ಇದಾಯ್ತು ನೀವು ಯಾಕೆ ಅಂತ ಕೇಳಿದ್ರಿ. ನಾನು ಇಷ್ಟೆಲ್ಲ ಹಿಂದ್ಗಡೆ ಅನುಭವ ಆಗಿತ್ತು, ಅಂಬರೀಷ್ ಅಂತ ಸಹೃದಯ ಸಜ್ಜನ ಮತ್ತು ಸ್ನೇಹಿಕೆ ವಿಶ್ವಾಸಕ್ಕೆ ಭಾಳ ಹೆಸರಾದಂಥ ಅಂಬರೀಷ್ ಅವರೇ ರಾಜಕೀಯವಾಗಿ ನನ್ನ ಜೊತೆ, ನಾನು ನನ್ನ ಸ್ನೇಹಿತರುಗಳು ಅವರನ್ನು ಮಂಡ್ಯದಲ್ಲಿ ರಾಮನಗರದಲ್ಲಿ ಸೋತವರೆ ಮಂಡ್ಯದಲ್ಲಿ ಗೆಲ್ಲಲೇಬೇಕು ಅಂತ ಫೈಟ್ ಮಾಡ್ತೀವಿ, ಟಿಕೆಟ್ ಕೊಡಲ್ಲ ಅಂತ ಅಂದರೆ ಫೈಟ್ ಮಾಡ್ತೀವಿ, ಟಿಕೆಟ್ ಕೊಡ್ತಾರೆ ಗೆಲ್ತಾರೆ, ಗೆದ್ದ ತಕ್ಷಣ ನನ್ನ ಜೊತೆ ನಿಲ್ಲಲ್ಲ ಅಂತಾರೆ. ಅಂಬರೀಷ್ ಅವ್ರನ್ನ ನಾನು ಆ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಸ್ನೇಹ ಮಾತ್ರ ಇರ್ತದೆ, ಅದಾದಮೇಲೆ ಯಾವತ್ತೂ ಜಗಳ ಆಡ್ಕೊಳ್ಳಲ್ಲ, ಅವ್ರ ಸಾವರ್ಗೂ ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ಅಂಬರೀಷ್ ಅವ್ರ ವಿಚಾರ ನಾನು ಎಲ್ಲೂ ಹೇಳಲ್ಲ. ಸೊ ಆ ಥರ ಸನ್ನಿವೇಶದಲ್ಲಿ ನಾನು ಸುಮಲತಾ ಅವ್ರನ್ನ ಹೆಂಗೆ ನಮ್ಮ ಜೊತೆ ನಿಲ್ತಾರೆ ಅಂತ ನೆಂಬಲಿ, ನಾನು ಯಾರಿಗೂ ಹೇಳಲಿಲ್ಲ ನಮ್ಮ ಶಾಸಕರು. ನಾಳೆ ಇವ್ರು ನಿಲ್ತಾರ ಅಂದಾಗ ಅವ್ರಿಗೇನು ಭರವಸೆ ಕೊಡಲಿಲ್ಲ, ಅಥವಾ ನಮ್ಮ ಕಾರ್ಯಕರ್ತರು ಭರವಸೆ ಕೊಡಲಿಲ್ಲ. ಗೆದ್ದರು, ಗೆದ್ದ ದಿಸಾನೇ ಚಾಮುಂಡೇಶ್ವರಿಗೂ ನಮ್ಮ ಕಾಲಭೈರವೇಶ್ವರನು ಕೈ ಮುಂದೆ ಥ್ಯಾಂಕ್ಸ್ ಅಪ್ಪ ಅಂತ, ನಮ್ಮ ಅಜ್ಜ ಇದ್ದಾರೋ ಗುರುಗಳು ವೀರ ಗಂಗಾಧರೇಶ್ವರ ಅವ್ರಿಗೆ ಕೈ ಮುಗಿದೆ ಥ್ಯಾಂಕ್ಸ್ ಅಪ್ಪ ಅಂತ. ಆದರೆ ಅವತ್ತಿಗೆ ಇವರು ನನ್ನ ಸೆಲ್ಫ್ ಡಿಸಿಷನ್, ಇವರು ನಮ್ಮ ಜೊತೆನಲ್ಲಿ ಇರ್ತಾರೋ ಇರುವ ನಮ್ಗೆ ಅದರ ಅವಶ್ಯಕತೆ ಇಲ್ಲ, ಅವ್ರಿಗೆ ಬಿಟ್ಟು ವಿಚಾರ, ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ಬಿಟ್ಟು, ಅದಕ್ಕಾಗಿ ನನಗೆ ನೋವಾಗಿಲ್ಲ, ಅದಕ್ಕಾಗಿ ನನಗೆ ಬೇಜಾರಾಗಿಲ್ಲ. ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದರೆ, ಅವ್ರು ನನ್ನ ಜೊತೆ ನಿಲ್ತಾರೆ ಅಂದ್ಕೊಂಡಿದ್ರೆ, ಅವ್ರು ನನ್ನ ಜೊತೆ ಕೈ ಜೋಡಿಸ್ತಾರೆ ರಾಜಕೀಯವಾಗಿ ಅಂದಿದ್ರೆ ನನಗೆ ಬೇಜಾರಾಗ್ತಿತ್ತು, ನಾನು ಅವತ್ತೇ ಬಿಟ್ಬಿಟ್ಟೆ. ಸೊ ಆಯ್ತು ಅವ್ರು ಮಾಡ್ಕೊಂಡು ಯಾವಾಗಾರ ಫೋನ್ ಮಾಡಿದಾಗ ಮಾತಾಡ್ತಿದ್ದೆ, ನಾನು ಯಾವ್ದಾರು ಹೇಳಬೇಕು ಅಂದರೆ ಹೇಳ್ತಿದ್ದೆ. ಸೊ ಅವರನ್ನು ಪ್ರೊಟೆಕ್ಟ್ ಮಾಡಬೇಕು, ಜನತಾದಳದವರು ಒಂದು ಊರು ಕೂಡಲ್ಲ ಅಂದಾಗ ನಮ್ಮ ಕಾರ್ಯಕರ್ತರಿಗೆ ಹೇಳಿ ವೇದಿಕೆ ಕರ್ಕೊಂಡು ಹೋಗುವಂತೆ, ಜನತಾದಳದವರು ಅವ್ರನ್ನ ಟೀಕೆ ಮಾಡಿದಾಗ ಮೀಡಿಯಾದಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ದೆ, ಎಲ್ಲನೂ ಮಾಡ್ಕೊಂಬಂದೆ. ಬಟ್ ಆದರೆ ಅವ್ರು ನಮ್ಮ ಜೊತೆ ರಾಜಕೀಯವಾಗಿ ನಿಲ್ತಾರೆ ಅಂತ ಅವರಿಗೆ ಆರ್ಥಿಕವಾಗಿ ಅಥವಾ ದೈಹಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಸಾಥ್ ಕೊಟ್ಟು ನಿಂತ್ಕೊಂಡಾಗ ಅವರು ನನ್ನ ಗೆದ್ದ ತಕ್ಷಣ ನಾನೇ ಬಂದು ಅವ್ರಿಗೆ ರಿಸೀವ್ ಮಾಡಬೇಕಾಯಿತು ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡವ್ರೆ. ಅವರು ನನ್ನ ಮನೆಗೆ ಏನು ಬಂದು ಥ್ಯಾಂಕ್ಸ್ ಹೇಳಲಿಲ್ಲ, ನರೇಂದ್ರ ಸ್ವಾಮಿ ಮನೆಗೆ ಬಂದು ಥ್ಯಾಂಕ್ಸ್ ಹೇಳಲಿಲ್ಲ, ಅಥವಾ ನಮ್ಮನ್ನೆಲ್ಲ ಒಂದು ಕಡೆ ಸೇರ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳಲಿಲ್ಲ. ಸೊ ನಾನು ಮೊದಲೇ ಡಿಸೈಡ್ ಮಾಡಿದ್ದಲ್ಲ, ಅಂಬರೀಷ್ ಅವರು ನಂದು ವಿಷ್ಣುವರ್ಧನ್ನು ಅಂಬರೀಷ್ ಬಿಟ್ಟರೆ ನಂದು ಒಂಥರ ಹತ್ತತ್ರ ಸ್ನೇಹ, ಅಂಥ ಸ್ನೇಹಿತರೆ ನನಗೆ ರಾಜಕೀಯವಾಗಿ ಜೊತೆ ನಿಲ್ಲಿಲ್ಲ ಅಂದಾಗ. ಸೊ ಒಬ್ಬ ಫಿಲಮ್ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಸುಮಲತಾ ಅವರು ನನ್ನ ಜೊತೆ ನಿಲ್ತಾರೆ ರಾಜಕೀಯವಾಗಿ ಅಂತ ತಿಳ್ಕೊಂಡು ನಾನು ದಡ್ಡನೋ ಬುದ್ಧಿವಂತನು, ಅದಕ್ಕೆ ನಾನು ಕೈ ಬಿಟ್ಟೆ. ಸೊ ಅವ್ರನ್ನ ಇಂಡಿಪೆಂಡೆಂಟ್ ಇದ್ದಾರೆ, ನಾವು ಅವತ್ತು ಸಂದರ್ಭ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಸೊ ಮಂಡ್ಯ ಜಿಲ್ಲೆ ಸ್ವಾಭಿಮಾನ ಚುನಾವಣೆ ಆಗಿದೆ, ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟೆ. ಇವತ್ತು ಸಹ ಅವರು ಬಿ ಜೆ ಪಿಗೆ ಹೋಗಿರ್ತಕ್ಕಂಥದ್ದು ನಮಗೆ ಬೇಜಾರಿಲ್ಲ, ನಾವು ಅವ್ರ ಬಗ್ಗೆ ಟೀಕೆ ಮಾಡಲ್ಲ ಅಂದರೆ ನನ್ನ ಮನಸ್ಥಿತಿ ಅವತ್ತೇ ಗಟ್ಟಿಯಾಗಿತ್ತು, ಹಾಗಾಗಿ ಅದನ್ನು ಕ್ಲೋಸ್ ಮಾಡಿಕೊಂಡೆ. ಕುಮಾರಸ್ವಾಮಿಯವರು ನನ್ನ ಮೇಲೆ ದ್ವೇಷ ಮಾಡಂಗೇ ಇಲ್ಲ, ಪರ್ಸನಲ್ ಆಗಿ ರಾಜಕೀಯವಾಗಿ ಅವ್ರಿಗೆ ಯಾರು ಹತ್ತು ಜನ ಸಾಥ್ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ, ನಾನು ಅಲ್ಟಿಮೇಟ್ ಕುಮಾರಸ್ವಾಮಿ ಯಾವುದಾದ್ರು ದೇವ್ರ ಮುಂದೆ ಕೂತ್ಕೊಂಡು ಸುಲಭರಾಯಿ ಸ್ವಾಮಿ ನನಗೆ ಮೋಸ ಮಾಡಿದ್ದಾನೆ ಅಂದರೆ ಅದಕ್ಕಿಂತ ಧನ್ಯವಾದಗಳು ಇನ್ನೇನಿಲ್ಲ. ಅತ್ಯಂತ ಅವರಿಗೆ ನಿಕಟವಾಗಿ ಅವ್ರ ಜೊತೇಲಿ ಇತ್ಕೊಂಡು ಸಾಕು. ನನ್ನ ಫಸ್ಟ್ ಟೈಮ್ ಮಂತ್ರಿ ಅವ್ರ ಎಮ್ ಎಲ್ ಎ ನನ್ನ ಜೊತೇಲಿ ಕರ್ಕೊಂಡು ಓಡಾಡ್ತಿದ್ದವನು, ಹೌದು ನನ್ನ ಮಂತ್ರಿ ಮಾಡಲಿಕ್ಕೆ ಅವರು ನನ್ನ ಜೊತೆ ಇದ್ದರು, ಆದರೆ ಹಂಗಂದ್ರೆ ಸಿದ್ದರಾಮಯ್ಯ ನಾನು ವಿರೋಧ ಮಾಡಲಿಲ್ಲ, ಅವತ್ತಿದ್ದಂಥ ಸಿಂಧ್ಯಾ ನಾನು ವಿರೋಧ ಮಾಡಲಿಲ್ಲ, ಅವತ್ತಿದ್ದಂಥ ಎಂ ಪಿ ಪ್ರಕಾಶ್ ನಾನು ವಿರೋಧ ಮಾಡಲಿಲ್ಲ, ದೇವೇಗೌಡರು ನಾನು ವಿರೋಧ ಮಾಡಲಿಲ್ಲ. ಹೌದು ಕೃಷ್ಣವರಿದ್ದರು ಮಂತ್ರಿಗೆ ಕೆ ಆರ್ ಪೇಟೆಯವರು, ನನಗಿನ ಸೀನಿಯರ್ ವಿಜಯಕ್ಕ ಇದ್ದರು, ಆದರೆ ನನ್ನ ಆ್ಯಕ್ಟಿವ್ ನಾನು ಯಾರೂ ಗೆಲ್ಲದಿದ್ದಾಗ 99ರಲ್ಲಿ ಗೆದ್ದಿದ್ದೆ. ನಾನು ಜಿಲ್ಲಾ ಪಂಚಾಯತಿನಲ್ಲಿ ಇಡೀ ಜಿಲ್ಲೆ ಸುತ್ತಿ ಜಿಲ್ಲೆನಲ್ಲಿ ಸಂಘಟನೆ ಇತ್ತು. 2004ರಲ್ಲಿ ನಾನು ಇಡೀ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ನಾನು ಪ್ರವಾಸ ಮಾಡಿದ್ದು ಎಲ್ಲ ಹಿನ್ನೆಲೆಯಲ್ಲಿ ಈ ಹುಡುಗ ಬೆಳೀತಾನೆ, ಈ ಹುಡುಗ ಜಿಲ್ಲೆಯಲ್ಲಿ ಓಡಾಡ್ತಾನೆ, ಜಿಲ್ಲೆಯ ಅಭಿವೃದ್ಧಿಗೆ ಸ್ಪಂದಿಸ್ತಾನೆ, ಕಾರ್ಯಕರ್ತರಿಗೆ ಸ್ಪಂದಿಸ್ತಾನೆ ಅಂತ ಹೇಳಿ ನನ್ನನ್ನು ಪ್ರಪೋಸ್ ಮಾಡಿದಾಗ ಯಾರೂ ಸಹ ನನ್ನ ವಿರೋಧ ಮಾಡಲಿಲ್ಲ, ಮಾಡಿ ಕುಮಾರಸ್ವಾಮಿಯವರು ಅದನ್ನೇ ಹತ್ತು ಸಲ ನಾನು ಮಾಡಿದೆ ಹೌದ್ರಿ
ನನ್ನ ಪಕ್ಷಕ್ಕೆ ನಂದು ದುಡಿಮೆ ಇದೆ, ನಿಮ್ಮ ಮಗ ಅನ್ನೋದಕ್ಕೆ ದೇವೇಗೌಡರ ಮಗ ಅನ್ನೋದಕ್ಕೆ ನಾವು ಪ್ರೈಮ್ ಮಿನಿಸ್ಟರ್ ಮಾಡಿದ್ವಪ್ಪ, ನಾನು ಮಾಡದೆ ಮಾಡಿದೆ ಅಂತ ನಾನು ಹೇಳಿದ್ರೆ ಹೌದು ನಿಮ್ಗೆ ಅರ್ಹತೆ ಇತ್ತು, ನಿಮ್ಗೆ ಅವಕಾಶ ಇತ್ತು, ನಾನು ಹಾಕಾಗ್ತಿರ್ಲಿಲ್ಲ, ನಾನು ಇನ್ನೊಬ್ಬನ ಮಾಡೋಕ್ಕಾಗ್ತಿರ್ಲಿಲ್ಲ, ನಿಮ್ಮನ್ನ ಮಾಡಿದ್ದೀವಿ ಮಾಡಿದ್ರಿ, ನಾನು ಅದನ್ನೇ ದೊಡ್ಡದು ಅಂತ ನಾನು ಹೇಳ್ಕೊಳ್ಳೋದು, ನೀವು ನನ್ನನ್ನು ರಾಜಕೀಯವಾಗಿ ಮಂತ್ರಿ ಮಾಡಿದೆ ಅಂತ ಹೇಳ್ಕೊಳ್ಳೋದು ಏನೇನು ಅಲ್ಲ.